ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯುವರತ್ನ ಪ್ರೋಮೋ ಸಾಂಗ್ ನೋಡಿದೆ, ಭಾಳ ಖುಷಿಪಟ್ಟಿದ್ದೆ. ಅವತ್ತು ಸಾಂಗ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಾ ಇದ್ದೆ. ಸಾಂಗ್ ಕೂಡ ರಿಲೀಸ್ ಆಯಿತು, ಅದನ್ನು ನೋಡಿದೆ. ನಂಗೆ ನೋಡಿ ಏನು ಅನಿಸ್ತು ಅಂದರೆ ಸಾಂಗು, ಅದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಕೇಳಿ. ಸಾಂಗದ್ದು ಲಿರಿಕಲ್ ಬಂದುಬಿಟ್ಟು ನಾನು ಸಖತ್ತು ಮೋಟಿವೇಶನ್ ಲಿರಿಕಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಲಿರಿಕಲ್ ನೋಡಿದ ತಕ್ಷಣ ನನಗೆ ಒಂಥರ ಎನರ್ಜೆಟಿಕ್ ಇರುತ್ತೆ. ಆ ಲಿರಿಕಲ್ ಬದಿರಿಸಿದಂತ ತಕ್ಷಣ ಅದರ ಮೇಲೆ ನಮಸ್ಕಾರ ಹೇಳೋಕೆ ಇಷ್ಟಪಡ್ತೀನಿ. ಏನು ಲಿರಿಕಲ್ ಬರೆದಿದ್ದಾಗ ಒಂಥರ ಯೂತ್ಗೆ ಮೋಟಿವೇಟು ಮಾಡೋ ಸಾಂಗು. ಎಷ್ಟರಲ್ಲೇ ಪವರ್ ಆಫ್ ಯೂತ್ ಅಂತ ಅದೇ ನಮ್ಮ ಅಪ್ಪು ಭಾಷೆ ಅವ್ರದ್ದು ಯೂತ್ ಬೇಕನ್ ಅಂತ ಕರೀತಾರೆ. ಅವ್ರ ಬಗ್ಗೆ ಮಾತಾಡೋಂಗಿಲ್ಲ ಯಾವ ಥರ ಅಂತ, ಯಾವ ಥರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೆಪ್ಸು, ಮತ್ತು ಮೇಕಿಂಗ್ ಸಿನಿಮಾದಲ್ಲಿ ಮೇಕಿಂಗ್ ಯಾವ ಥರ ಬಂದಿದೆ ಅಂತ ಭಾಳ ನೀಟಾಗಿ ತೋರಿಸಿದ್ದಾರೆ. ಮತ್ತು ಎಸ್ ಎಸ್ ತಮ್ಮನ್ ಅಂತ ತೆಲುಗು ಅವ್ರದ್ದು, ಅವ್ರದ್ದು ಮ್ಯೂಸಿಕ್ಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕೆಲ್ಲ ಅವ್ರಿಗೆ ಕಾಪಿ 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 ಮಾಡ್ತಾರೆ ಮ್ಯೂಸಿಕ್ ಅಂತ ಹೇಳಿದ್ರು. ಕ್ರೇಜ್ ಮ್ಯೂಸಿಕ್ ಮಾಡಿದ್ದಾರೆ ಇದರಲ್ಲಿ, ಅದು ಅಚ್ಚುಕಟ್ಟಾಗಿ ಬಂದಿದೆ. ಮತ್ತು ನಪ್ಪು ಬಾಸು ಡ್ಯಾನ್ಸ್ ಬಗ್ಗೆ ಮಾತಾಡೋಂಗಿಲ್ಲ. ಅವ್ರದ್ದು ಐಕನ್ನು, ಯೂತ್ ಐಕನ್ನು, ಮತ್ತು ಡ್ಯಾನ್ಸ್ ಕಿಂಗ್ ಅಂತ ಹೇಳ್ಬೋದು. ಅವರ ಡಿಫ್ರೆಂಟ್ ಸ್ಟೆಪ್ಸ್ಗಳಿಗೆ ಅವರು ಫಿದಾದವರು. ಅವ್ರ ಫ್ಯಾನ್ಸ್ ಭಾಳ ಕಾತುರದಿಂದ ಕಾಯ್ತಾಯಿದ್ರು. ಒಂದು ಸಂತೋಷ ಸುದ್ದಿ ಬಂದಿದೆ ಅಂತ ತಿಳಿಸೋಕೆ ಇಷ್ಟಪಡ್ತೀನಿ. ಮತ್ತು ಸಾಂಗು ಮತ್ತು ಮೇಕಿಂಗ್ ಎಲ್ಲ ಕ್ರೇಜಿಯಾಗಿತ್ತು. ಇದು ಇನ್ನೂ ಯಾರೂ ನೋಡಿಲ್ಲ, ಹೋಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿಗೆ ಮತ್ತೆ ಏನು ಇನ್ನೊಂದು ಖುಷಿಯಾಗಿದೆ ಅಂದರೆ ಕನ್ನಡದಲ್ಲಿ ಒಂದು ಒಂದು ಗಂಟೆ ಮುಂಚೆ ರಿಲೀಸ್ ಆಯಿತು, ಆಮೇಲೆ ತೆಲುಗುದು ಸಾಂಗು ನಂತರ ರಿಲೀಸ್ ಆಯಿತು. ಏನಂದರೆ ತೆಲುಗು ಕೂಡ ಡಬ್ ಆಗ್ತಿದೆ ಅಂತ ಮುಂಚೆ ನ್ಯೂಸ್ ಬಂತು, ಅದು ನಮಗೆ ಪ್ರೂವ್ ಆಗಿರೋದ್ರಿಂದ ತೆಲುಗಲ್ಲಿ ಕೂಡ ಇವರತ್ತ ಬಂದಿದೆ. ತೆಲುಗಲ್ಲಿ ಕೂಡ ಚೆನ್ನಾಗಿ ಬಂದಿದೆ. ನೋಡಿದ್ರೆ ನಮ್ಮ ಕನ್ನಡ ಅಭಿಮಾನಿಗಳನ್ನು ನೋಡಿ ಈ ತೆಲುಗಲ್ಲಿ ಇನ್ನೂ ವ್ಯೂಸ್ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಕನ್ನಡದಲ್ಲೂ ನೋಡಿ ತೆಲುಗಲ್ಲೂ ನೋಡಿ ಎರಡರಲ್ಲೂ ವ್ಯೂಸ್ ಜಾಸ್ತಿ ಆಗಲಿ ಅಂತ ನನ್ನ ಅನಿಸಿಕೆ. ಮತ್ತು ಲಿರಿಕಲ್ಲು ಕ್ರೇಜಿ ಇದೆ, ಮೇಕಿಂಗ್ ಕ್ರೇಜಿ ಇದೆ, ಸಾಂಗ್ ಬಗ್ಗೆ ಮಾತಾಡೋಂಗಿಲ್ಲ. ಕನ್ನಡ ಅಭಿಮಾನಿಗಳು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಈ ಲಿರಿಕಲ್ ವಿಡಿಯೋ ಈ ರೇಂಜಿಗೆ ಮಾಸಾಗಿ ಇಟ್ಟಾಗಿದೆ ಅಂದರೆ ಇನ್ನು ಸಿನಿಮಾ ಎಕ್ಸ್ಪೆಕ್ಟೇಷನ್ ಇನ್ನೂ ಹೈ ಲೆವೆಲ್ ಇರುತ್ತೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಲಿರಿಕಲ್ ವಿಡಿಯೋ ಇದಿದೆ, ಮೇನ್ ವಿಡಿಯೋ ಆ ಡ್ಯಾನ್ಸಿಂಗ್ ಸ್ಟೆಪ್ಸನ್ನು ನೋಡೋಕ್ಕೆ ಕಾತುರ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು.